Hey everyone, welcome back to my YouTube channel. ಪರ ಸೌಂಡ್ ಮಾಡ್ಬೇಡ ಬೇಬಿ, ಒಂದ್ ನಿಮಿಷ ಇರು ಬಾ. ಓಕೆ, ಹಲೋ, ವಾಟ್ಸ್ ಅಪ್ ಗೈಸ್, ಆಫ್ಟರ್ ಲಾಂಗ್ ಟೈಮ್. ಆಫ್ಟರ್ ಲಾಂಗ್ ಟೈಮ್ ನೋ ಸಿ. ಸೊ ಇವತ್ತು ನೋಡಿ, ನಾನು ಹೈಟಿಗೆ ಇಟ್ಕೊಂಡಿದ್ದೀನಿ ಇದು. ಓಕೆ, ಸೊ ನೀವೆಲ್ಲರೂ ತಮ್ಮನೇಲಲ್ಲಿ ನೋಡಿರೋ ಥರ ಇವತ್ತು ನಾವು ಚೆನ್ನೈನ ಅವಾರ್ಡ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಆರ್ ಯು ರೆಡಿ ಬೇಬಿ? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇವಾಗ ನಾನು ಅವನ ಔಟ್ಫಿಟ್ಸ್ನ ಸೆಲೆಕ್ಟ್ ಮಾಡ್ತೀನಿ, ಆ್ಯಂಡ್ ಅವನು ನನ್ನ ಔಟ್ಫಿಟ್ಸ್ ಆ್ಯಂಡ್ ನನ್ನ ಆಕ್ಸೆಸರೀಸ್ ಎಲ್ಲ ಸೆಲೆಕ್ಟ್ ಮಾಡ್ತಾನೆ. ಸೊ ಆಲ್ರೆಡಿ ಎಲ್ಲ ನೋಡ್ತಾ ಇದ್ದಾನೆ, ಕತ್ತಿಗೆಲ್ಲ ಚಿನ್ನ, ಅದು ವೇಸ್ಟ್ ಬೆಲ್ಟ್, ಇದ್ಯಾವುದೋ ಒಂದು ತಂದಿದ್ದಾನೆ ಪ್ರೆಸೆಂಟ್ಲಿ. ಓಕೆ, ಸೊ ಇವಾಗ ಅವನು ಏನು ಹಾಕೋಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಇದು ಸೂಟ್ ಅವಂದು, ಇದು ನಮ್ಮ ಅಲ್ಲಿ ರಿಸೆಪ್ಷನ್ಗೆ ಹಾಕಿದ್ದ ಅವನು. ಸೊ ಐ ಥಾಟ್ ಅವನು ಇದನ್ನ ವೇರ್ ಮಾಡಲಿ ಅಂತ. ಹಿಡ್ಕೋಬೇಕು ಒಂಚೂರು, ಓಪನ್ ಮಾಡ್ತೀನಿ. ದಿಸ್ ಇಸ್ ದ ಒನ್ ಹೀ ಈಸ್ ಗೋಯಿಂಗ್ ಟು ವೇರ್. ಓಕೆನಾ? ಆ್ಯಂಡ್ ನಂದು ಯಾವುದಪ್ಪ ಔಟ್ಫಿಟ್ಟು? ಪ್ರೇಮಲ್ಲಿಲ್ಲ ನೀವು. ಇದು ನಾನು ಒಂದೇ ಸರಿ ವೇರ್ ಮಾಡಿರೋದು ಅನ್ಸುತ್ತೆ, ಬುರ್ಜ್ ಖಲೀಫಾ ಮುಂದೆ. ಅದ್ರ ಜೊತೆಗೆ ಇದು ಕತ್ಕಾರ್ಕೊಳ್ಳೋದು ಅಂತ ಕತ್ತಿನಲ್ಲ, ಅದು ಚಿನ್ನ ವೇಸ್ಟ್ ಬೆಲ್ಟ್. ಹಾ, ಇಟ್ ಇಸ್ ಲೈಕ್ ದಿಸ್ ವೇ, ಲೈಕ್ ದಿಸ್ ವಿ ಹ್ಯಾವ್ ಟು ವೇರ್. ಇದ್ ಮೊನ್ನೆ ತರ್ಲಿಲ್ವಾ? ಇದ್ರಿಂದ ಕಮರ್ಷಿಯಲ್ ಸ್ಟ್ರೀಟ್ ಇಂದ ತಂದ ಐಟಮ್ ಇದು. ಓಕೆ ಫ್ರೆಂಡ್ಸ್, ಬೈ. ಒಂದು ಎರಡು ಮೂರು ನಾಲ್ಕು ಇದೆ. ರೋಸ್. ಓಕೆ, ಸೊ ಹೆಂಗ್ ಕಾಣ್ತೀವಿ ಇಬ್ರು ಅಂತ ಫಸ್ಟ್ ರೆಡಿ ಆಗ್ತೀವಿ. ನಂದು ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೆ, ಅವ್ನು ಬರಲಿ ನಿಧಾನಕ್ಕೆ ಅಂತ. ಸೊ ಲೆಟ್ಸ್ ಗೆಟ್ ರೆಡಿ ಫಸ್ಟ್, ಆ್ಯಂಡ್ ಅದಾದ್ಮೇಲೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ. ನಾನು ಸ್ವಲ್ಪ ಲೈಟಾಗಿ ಚೇಂಜ್ ಮಾಡಿದ್ವಿ, ಮರೂನ್ ಬೇಡ ಅಂತ ಬ್ಲ್ಯಾಕ್ ಮಾಡಿದ್ವಿ. ಯು ಗೈಸ್ ನೋ ಬ್ಲ್ಯಾಕ್ ಇಸ್ ಆಲ್ವೇಸ್ ಲೈಕ್ ರಾಕ್ಸ್ ದ ಔಟ್ಫಿಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಅವನ್ನ ರೆಡಿ ಮಾಡೋಣ ಇವಾಗ. ಬಿಯರ್ಡ್ ಸಿರಮ್. ಸೊ ನಾನೇ ವೆರಿ ಮಚ್ ಎಕ್ಸೈಟೆಡ್ ಆಗಿದ್ದೀನಿ. ಯೂಶ್ವಲಿ ಪ್ರತಿ ಸರಿ ನಾನು ಅವಾರ್ಡ್ ತೊಗೊಳಕ್ಕೆ ಹೋಗ್ತದೆ, ಫಾರ್ ದ ಫಸ್ಟ್ ಟೈಮ್ ಅವಾರ್ಡ್ ತೊಗೊಳೋದ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ದ ಎಕ್ಸೈಟ್ಮೆಂಟ್ ಇಸ್ ವೆರಿ ಮಚ್ ಹೈ. ಸೊ ಯಾ, ಲೆಟ್ಸ್ ಗೋ. School founders and to all the nominees who have been nominated today to win an award. So I wish ಇವತ್ತು ಫ್ಯಾಷನ್ ಶೋ ಇದು ಕೂಡ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಕಲರ್ ತುಂಬಲಿಕ್ಕೆ ಕಲ್ಲಿ ಹೆಸರನ್ನ ಉಳಿಸುವಂತ ಕೆಲಸ ಮಾಡ್ಬೇಕ್ರಿ. ಯಾರೇ ಇದು ನಾನ್ ಸೆನ್ಸ್ ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಗಿಡ್ಲೋ ಸ್ಟೀಡಿಯಟ್. ಇಲ್ಲೇ ಇರೋರಲ್ಲ
ಈಗ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಚಿನ್ಮಯ್ ಹೆಗ್ಡೆ ಫಿಲ್ಮ್ಸ್ ನ ಸಂಸ್ಥೆಯ ಓನರ್ ಚಿನ್ಮಯ್ ಎಸ್ ಹೆಗ್ಡೆ. ಬೇಸಿಕಲಿ ಈಸ್ ಅ ಸಿನಿಮಾಟೋಗ್ರಾಫರ್. ಬೆಸ್ಟ್ ಸಿನಿಮಾಟೋಗ್ರಾಫರ್ ಕ್ಯಾಟಗರಿ ಅಡಿಯಲ್ಲಿ ಚಿನ್ಮಯ್ ಎಸ್ ಹೆಗ್ಡೆ ಅವರಿಗೆ ಕರ್ನಾಟಕ ಬಿಸಿನೆಸ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಎಲ್ರಿಗೂ ಸ್ಮೈಲ್ ಪ್ಲೀಸ್ ಅಂದ್ರೆ ಚೆನ್ನಾಗಿ ಸ್ಮೈಲಿ ಕೊಟ್ಟರು ಚಿನ್ಮಯ್ ಸದಾ ಅಂತಾ ಇಲ್ಲಿಗೆ. ಯಾವುದೇ ಒಂದು ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅದರಿಂದ ಸಿನಿಮಾಟೋಗ್ರಾಫರ್ ಕೆಲಸ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ಕೂಡ ಪ್ಲೇ ಮಾಡ್ತಾರೆ. ಸೊ ಆ ಕ್ಯಾಟಗರಿನಲ್ಲಿ ಕೆಲಸ ಮಾಡಿ ಅದರಲ್ಲಿ ದಿ ಬೆಸ್ಟ್ ಕೊಟ್ಟು ಒಂದು ಅಷ್ಟು ಕಷ್ಟಪಟ್ಟು ದಿ ಬೆಸ್ಟ್ ಕೊಟ್ಟು ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ ಇಸ್ಕೊಂಡ್ರು ನಮ್ಮ ಚಿನ್ನವರಿಗೆ ಬಂದರೆ ಕಂಗ್ರಾಚುಲೇಷನ್. ಸೊ ಹೇಗೆ ಅನ್ನಿಸ್ತಾ ಇದೆ ಇವಾಗ ಎಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ? ಜಾಸ್ತಿ ಆಗಿದೆ. ಕ್ಯಾಮ್ರಾ ಹಿಂದೆ ಇವೆಂಟ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಅವಾರ್ಡ್ ಕುಡಿಯತ್ತೆ ಇಲ್ಲಿ ಅದೊಂದು ಕುಡಿ ದಪ್ಪದೊಂದು. ಸೊ ದಿಸ್ ಇಸ್ ದ ಅವಾರ್ಡ್. ಸಕ್ಕತ್ತಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಇದೇ ತರದ ಸೇಮ್ ನನ್ ಜೋಶ್ದು ಕೊಟ್ಟಿದ್ದಿತ್ತು. ಸೊ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ದಿಸ್ ಇಸ್ ವೆರಿ ನೈಸ್. ನಾನು ಅವಾಗ್ಲೇ ಹೇಳದ್ನಲ್ವಾ, ಪ್ರತಿ ಸರಿ ನಾನು ಅವಾರ್ಡ್ ಇಸ್ಕೊಳಕ್ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಅವಾರ್ಡ್ ಇಸ್ಕೊಳ್ಳೋರ್ ಜೊತೆ ನಾನು ಹೋಗಿದ್ದೀನಿ. ಬಟ್ ಅದು ನನ್ನ ಹಸ್ಬೆಂಡ್. ಸೊ ಕಂಗ್ರಾಚುಲೇಷನ್ಸ್ ಫಾರ್ ವಿನ್ನಿಂಗ್ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅಂಡ್ ಕೀಪ್ ಸಪೋರ್ಟಿಂಗ್. ನಿಮ್ಗೂ ಯಾವ್ದಾದ್ರು ಶೂಟ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಲಿಂಕ್ ಇದೆ ಕೆಳಗಡೆ ಅಂತ ಹೇಳ್ದ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸೀ ಯು, ಬೈ ಬೈ.